ಪುನೀತ್ ರಾಜ್ಕುಮಾರ್ ಯಾವತ್ತೂ ಟ್ರೆಂಡ್ ಪಾಲಿಸಿದವರೇ ಅಲ್ಲ ಗಾಂಧಿನಗರದ ಸಿದ್ಧ ಸೂತ್ರಗಳಿಗೆ ಜೋತು ಬಿದ್ದವರೇ ಅಲ್ಲ ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಎಂಟ್ರಿ ಕೊಟ್ಟ ಅಪ್ಪು ಕಾಲ ಬದಲಾದರೂ ಸಿನಿಮಾ ನೋಡುವ ವ್ಯಾಖ್ಯಾನ ಸಿನಿಮಾ ಮಾಡುವ ವ್ಯಾಖ್ಯಾನ ಸದಭಿರುಚಿ ಒಂದೇ ಅಂತ ನಂಬಿದವರು ಅದರಂತೆ ಸಿನಿಮಾ ಮಾಡಿದವರು ಸಮಕಾಲೀನ ನಟರ ಸಿನಿಮಾಗಳಲ್ಲಿ ಕಮರ್ಷಿಯಲ್ ಹೆಸರಲ್ಲಿ ಯುವ ಪ್ರೇಕ್ಷಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಒಂದಷ್ಟು ಮಸಾಲೆ ಡಬಲ್ ಮೀನಿಂಗ್ ಡೈಲಾಗ್ಸ್ ಐಟಮ್ ಸಾಂಗ್ಸ್ ಹೀಗೆ ಒಂದಷ್ಟು ಸಿದ್ಧ ಸೂತ್ರಗಳ ಅಂಶಗಳು ಮಾಮೂಲಿಯಂತೆ ಇರ್ತಿತ್ತು ಆದ್ರೆ ಪುನೀತ್ ಮಾತ್ರ ತಮ್ಮದೇ ಶೈಲಿಯಲ್ಲಿ ಸಿನಿಮಾ ಮಾಡ್ತಾ ಹೋದ್ರು ಎಲ್ಲಾ ವರ್ಗದ ಪ್ರೇಕ್ಷಕರನ್ನ ಗಮನದಲ್ಲಿಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಹೋದ್ರು ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ತಮ್ಮದೇ ಟ್ರೆಂಡ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಬೇರೆಯವರು ಫಾಲೋ ಮಾಡುವಂತಹ ಸಿನಿಮಾಗಳನ್ನ ಮಾಡಿದ್ರು ಈಗಲೂ ಒಂದು ಪೃಥ್ವಿ ಒಂದು ಮಿಲನ ಒಂದು ಅರಸು ಒಂದು ಪರಮಾತ್ಮ ಇಂತಹ ಸಿನಿಮಾಗಳನ್ನ ಬೇರೆಯವರು ಲೈಫ್ ನಲ್ಲಿ ಒಮ್ಮೆಯಾದ್ರೂ ಮಾಡ್ಬೇಕು ಅನ್ಕೋತಾರೆ ಆದ್ರೆ ಅದು ಎಲ್ರಿಗೂ ಸಾಧ್ಯವಾಗೋದಿಲ್ಲ ಮನಸ್ಸಿಗೆ ಅನ್ನಿಸಿದ್ದು ಮಾಡೋನೇ ಪರಮಾತ್ಮ ಅನ್ನೋದು ಅಪ್ಪುದೇ ಡೈಲಾಗ್ ಸಿನಿಮಾ ಡೈಲಾಗ್ ಅಂತೆ ನಿಜ ಜೀವನದಲ್ಲಿ ಮಾಡಿ ತೋರಿಸಿದ್ರು ಅಪ್ಪು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಣ್ಣಾ ಬಾಂಡ್ ಸಿನಿಮಾ ಅಣ್ಣಾ ಬಾಂಡ್ ಸಿನಿಮಾ ಜಾಕಿ ನಂತರ ಸೂರಿ ಕಾಂಬಿನೇಷನ್ ನಲ್ಲಿ ಬಂದಂತಹ ಸಿನಿಮಾ ಆ ಕಾಲಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಇಂತಹ ಸಿನಿಮಾವನ್ನ ಮಂಗಳವಾರ ರಿಲೀಸ್ ಮಾಡಲಾಗಿತ್ತು ಆ ಮೂಲಕ ಕನ್ನಡದಲ್ಲಿ ಯಾರೂ ಮಾಡದ ಸಾಹಸವನ್ನ ಪುನೀತ್ ರಾಜ್ಕುಮಾರ್ ಮಾಡಿದ್ರು ಸಿನಿಮಾಗಳಂದ್ರೆ ಶುಕ್ರವಾರ ರಿಲೀಸ್ ಆಗೋದು ಮಾಮೂಲಿ ರಾಯರನ್ನ ಹೆಚ್ಚು ನಂಬಿದ ಡಾಕ್ಟರ್ ರಾಜ್ ಕುಟುಂಬದ ಸಿನಿಮಾಗಳು ಕೆಲವೊಮ್ಮೆ ಗುರುವಾರ ರಿಲೀಸ್ ಆಗೋದು ಸಂಪ್ರದಾಯವಾಗಿತ್ತು ಆದ್ರೆ ಈ ಸಂಪ್ರದಾಯವನ್ನ ಕೂಡ ಪುನೀತ್ ಮುರಿದಿದ್ರು ಮಂಗಳವಾರ ಅಂದ್ರೆ ಅಶುಭ ಯಾವುದೇ ಹೊಸ ಕಾರ್ಯಕ್ರಮವನ್ನ ಶುಭ ಕಾರ್ಯವನ್ನ ಮಾಡೋದಿಲ್ಲ ಎನ್ನುವಾಗ್ಲೇ ಅನ್ನಾ ಬಾಂಡ್ ಸಿನಿಮಾವನ್ನ ಮಂಗಳವಾರ ರಿಲೀಸ್ ಮಾಡಿದ್ರು ಪವರ್ ಸ್ಟಾರ್ ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಪುನೀತ್ ಮತ್ತೊಂದು ಸಾಹಸಕ್ಕೂ ಮುಂದಡಿ ಅದುವೇ ಅದುವೆ ಕಿರುತೆರೆಗೆ ಅಪ್ಪುಗೆ ಎಸ್ ಇಲ್ಲಿಯವರೆಗೂ ಸ್ಟಾರ್ ನಟರು ಅದರಲ್ಲೂ ಕನ್ನಡದ ಸ್ಟಾರ್ ನಟರು ಕಿರುತೆರೆಯನ್ನ ಅಪ್ಪಿಕೊಂಡಿರ್ಲಿಲ್ಲ ಒಪ್ಪಿಕೊಂಡಿರಲಿಲ್ಲ ಹಿರಿತೆರೆಯಿಂದ ಕಿರುತೆರೆಗೆ ಕಾಲಿಡೋದು ಏನಿದ್ರು ಹಿರಿತೆರೆಯಲ್ಲಿ ಮಾರುಕಟ್ಟೆ ಕಳೆದುಕೊಂಡ ಮೇಲೆ ಪೀಕ್ ನಲ್ಲಿರುವಾಗಲೇ ಸ್ಮಾಲ್ ಗೆ ಎಂಟ್ರಿ ಕೊಟ್ರೆ ಜನರು ದಿನ ಟಿವಿಯಲ್ಲೇ ನಮ್ಮನ್ನ ನೋಡುವಂತಾಗಿ ಬಿಟ್ರೆ ಥಿಯೇಟರ್ ತನಕ ಬರೋದಿಲ್ಲ ಅನ್ನೋ ಮಾತು ಆ ಕಾಲಕ್ಕೆ ಜನಜನಿತವಾಗಿತ್ತು ಅಂತಹ ಸಮಯದಲ್ಲೇ ಎಲ್ಲಾ ಮಾತುಗಳನ್ನ ಸುಳ್ಳಾಗಿಸಿದ್ರು ಪುನೀತ್ ರಾಜ್ಕುಮಾರ್ ಕನ್ನಡ ಕೋಟ್ಯಾಧಿಪತಿ ಕಾರ್ಯಕ್ರಮದ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ರು ತಮ್ಮ ಸರಳ ವ್ಯಕ್ತಿತ್ವದ ಮೂಲಕ ನೈಜ ನಿರೂಪಣೆಯಿಂದ ಜನ ಸೆಳೆದ್ರು ಕಿರುತೆರೆಯಲ್ಲೂ ನಂಬರ್ ಒನ್ ಎನಿಸಿಕೊಂಡ್ರು ಟಿಆರ್ ಪಿ ಕಿಂಗ್ ಎಂಬ ಪಟ್ಟ ಅಲಂಕರಿಸಿದ್ರು ಪುನೀತ್ ಕನ್ನಡ ಕೋಟ್ಯಾಧಿಪತಿ ಅನ್ನೋ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ಇನ್ನಷ್ಟು ಅಭಿಮಾನಿ ಬಳಗ ಹೆಚ್ಚಾಗುವಂತೆ ಮಾಡ್ತು ನಾಡಿನ ಬೇರೆ ಬೇರೆ ಭಾಗದ ಜನರನ್ನ ಅವರು ತಲುಪುವಂತೆ ಮಾಡ್ತು ಹಾಗೆ ಪುನೀತ್ ರ ವ್ಯಕ್ತಿತ್ವ ಏನು ಅವರ ಗುಣ ಎಂತದ್ದು ಅವ್ರೆಷ್ಟು ಸರಳ ಸ್ವರೂಪಿ ಅನ್ನೋದು ಈ ಕಾರ್ಯಕ್ರಮದಿಂದ ಬಯಲಾಯಿತು ಪುನೀತ್ ನಂತರ ಬೇರೆ ಬೇರೆ ಸ್ಟಾರ್ ನಟರು ಕನ್ನಡ ಕಿರುತೆರೆಯತ್ತ ಮುಖ ಮಾಡಿದ್ರು ಇನ್ನು ಕೊರೋನಾ ಬಂದ ನಂತರ ಸಿನಿಮಾ ನೋಡುವ ಆಯಾಮ ಬದಲಾಯಿತು ಎಲ್ಲಾ ಚಟುವಟಿಕೆಗಳು ಬಂದ್ ಆಗಿ ಎಲ್ಲಾ ಉದ್ಯಮಗಳು ಕಾರ್ಯ ಚಟುವಟಿಕೆಗಳನ್ನ ನಿಲ್ಲಿಸಿ ಜನರು ಮನೆಯಲ್ಲೇ ಕೂರುವಂತಾದ ಮೇಲೆ ಬೆರಳ ತುದಿಯಲ್ಲೇ ಸಿನಿಮಾ ನೋಡುವ ಅವಕಾಶ ಸೃಷ್ಟಿಯಾಯಿತು ಓಟಿಟಿ ಅನ್ನೋ ಪ್ಲಾಟ್ಫಾರ್ಮ್ ಮೂಲಕ ಮನೆಯಲ್ಲಿ ಕೂತೆ ಹೊಸ ಸಿನಿಮಾಗಳನ್ನ ನೋಡುವ ಆಯಾಮ ತೆರೆದುಕೊಳ್ತು ಬೇರೆಲ್ಲ ನಟರು ಸಿನಿಮಾ ಅಂದ್ರೆ ದೊಡ್ಡ ಕ್ಯಾನ್ವಾಸ್ ಥಿಯೇಟರ್ ನಲ್ಲಿ ನೋಡಿದ್ರಷ್ಟೇ ಅದು ಥ್ರಿಲ್ ಮಜಾ ಆ ಖುಷಿಯ ಅನುಭವವನ್ನ ಓಟಿಟಿ ಕಟ್ಟಿಕೊಡಲಾಗದು ನಾವು ಥಿಯೇಟರ್ ಓಪನ್ ಆಗುವವರೆಗೂ ಸಿನಿಮಾ ರಿಲೀಸ್ ಮಾಡೋದಿಲ್ಲ ಅಂತ ಕೂತಿರುವಾಗ ಪುನೀತ್ ಒಂದು ಹೆಜ್ಜೆ ಮುಂದೆ ನಿಂತರು ಓಟಿಟಿಗಾಗಿ ಸಿನಿಮಾ ರಿಲೀಸ್ ಮಾಡಿ ಸೈ ಎನಿಸಿಕೊಂಡ್ರು ಹೊಸಬರಿಗೆ ಪ್ರೋತ್ಸಾಹಿಸಬೇಕು ನವ ಪ್ರತಿಭೆಗಳನ್ನ ಬೆಳೆಸಬೇಕು ಅನ್ನು ಮಹದಾಸೆ ಇಟ್ಕೊಂಡು ಸ್ಥಾಪಿಸಿದ್ದ ಆರ್ ಕೆ ಪ್ರೊಡಕ್ಷನ್ ನಡಿ ಮೂಡಿ ಬಂದಂತಹ ಲಾ ಫ್ರೆಂಚ್ ಬಿರಿಯಾನಿ ಸಿನಿಮಾಗಳನ್ನ ಓಟಿಟಿಯಲ್ಲಿ ರಿಲೀಸ್ ಮಾಡಿ ಹೊಸ ಸಾಹಸಕ್ಕೆ ಕೈ ಹಾಕಿದ್ರು ಹಾಗೆ ಪುನೀತ್ ನಟನೆಯ ಇಪ್ಪತ್ತೊಂಬತ್ತನೇ ಸಿನಿಮಾ ಯುವರತ್ನ ಈ ಸಿನಿಮಾ ಥಿಯೇಟರ್ ನಲ್ಲಿರುವಾಗ್ಲೇ ಒಂದೇ ವಾರದಲ್ಲಿ ಒಟಿಟಿಯಲ್ಲಿ ಸ್ಟ್ರೀಮ್ ಆಯಿತು ಕೊರೋನಾ ಭಯದಲ್ಲಿ ಜನ ಥಿಯೇಟರ್ಗೆ ಬರ್ತಾ ಇರಲಿಲ್ಲ ಇಂತಹ ಸಮಯದಲ್ಲಿ ಹೆಚ್ಚು ಜನರನ್ನ ತಲುಪಬೇಕು ಅಂದ್ರೆ ಒಟಿಟಿನೇ ಸರಿಯಾದ ಪ್ಲಾಟ್ಫಾರ್ಮ್ ಅಂತ ಭಾವಿಸಿ ಓಟಿಟಿ ಮೂಲಕವೇ ಜಗದ ಮೂಲೆ ಮೂಲೆಗೂ ತಲುಪಿದ್ದ ಯುವ ರತ್ನ ಕನ್ನಡ ಚಿತ್ರರಂಗ ಕಂಡ ಹೆಮ್ಮೆಯ ಕರ್ನಾಟಕ ರತ್ನ ಒಟ್ಟಾರೆ ಅಪ್ಪು ಸಿನಿ ಜರ್ನಿಯುದ್ದಕ್ಕೂ ತಮ್ಮದೇ ಹಾದಿಯಲ್ಲಿ ಸಾಗಿದವರು ತಮಗೆ ಸರಿ ಎನಿಸಿದ್ದನ್ನೇ ಮಾಡಿದವರು ಆ ಮೂಲಕ ಹಲವಾರು ಟ್ರೆಂಡ್ ಕ್ರಿಯೇಟ್ ಮಾಡಿ ಬೇರೆಯವರು ಅದನ್ನ ಫಾಲೋ ಮಾಡುವಂತೆ ಮಾಡಿದ ಟ್ರೆಂಡ್ ಸೆಟ್ಟರ್ ಅಭಿಮಾನಿಗಳ ಪ್ರೀತಿಯ ಪವರ್ ಸ್ಟಾರ್